ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಐದು ತರಹದ ಚಟ್ನಿ ಪುಡಿಗಳನ್ನು ಮಾಡ್ತಾ ಇದ್ದೀನಿ. ಇದು ಏನಕ್ಕಂದರೆ ತುಂಬ ಜನ ಕೇಳ್ತಾ ಇದ್ರು, ಹಾಗಾಗಿ ಒಂದು ಸರಿ ಮಾಡಿ ತೋರಿಸೋಣ ಅಂತ ಹೇಳಿ ನಾನು ಇವಾಗ ಲೀಸ್ಟಲ್ಲಿ ಏನೇನು ತೋರಿಸಿದ್ದೀನಲ್ವ, ಇದನ್ನೆಲ್ಲ ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀನಿ. ಇವನ್ ಯಾರಿಗಾದರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇನ್ನೂ ಡೀಟೇಲ್ಸ್ ಕೊಟ್ಟಿರ್ತೀನಿ. ಇವತ್ತು ನಾನು ಏನು ಚಟ್ನಿ ಪುಡಿ ತೋರಿಸಿದ್ದೀನಲ್ವ, ಇದ್ರ ಜೊತೆಗೆ ಗೊಜ್ಜವಲಕ್ಕಿ ಮತ್ತು ಸಾಬುದಾನ ಮಿಕ್ಸ್ ಇರ್ಬೋದು. ಅಂದರೆ ತಕ್ಷಣ ಬಿಸಿ ನೀರು ಹಾಕಿ ಆ್ಯಡ್ ಮಾಡಿ ಅಷ್ಟೇ, ಅದು ಬೇರೆ ಏನೂ ಮಾಡೋಂಗಿಲ್ಲ. ಅದ್ರ ಜೊತೆಗೆ ಮಕ್ಕಳಿಗೆ ಸಿರ್ಲ್ಯಾಕ್ ಪೌಡರು ಮತ್ತು ರಾಗಿ ಸರಿ, ಇವನ್ ಮಿಲೆಟ್ ಹೆಲ್ತ್ ಮಿಕ್ಸ್ ನಾನು ಆಲ್ರೆಡಿ ತೋರಿಸಿದ್ದೀನಿ. ಇನ್ನೂ ಕೆಲವೊಂದು ಇದೆ, ನಾನು ಲೀಸ್ಟ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಬೇಕಂದರೆ ಖಂಡಿತವಾಗ್ಲೂ ವಾಟ್ಸಪ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಫ್ರೆಂಡ್ಸ್, ಯಾರಾದರೂ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಇವಾಗ ಫಸ್ಟ್ ಒಂದು ಕರಿಬೇವು ಸೊಪ್ಪು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ, ಒಂದು 3 ಚಮಚದಷ್ಟು ಕಡಲೆಬೇಳೆ, 1.5 ಚಮಚದಷ್ಟು ಉದ್ದಿನ ಬೇಳೆ, ಒಣಮೆಣಸಿನ್ಕಾಯಿ, ಒಂದು 15 ಗುಂಟೂರು, ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 1 ಚಮಚದಷ್ಟು ಧನಿಯಾ ಕಾಳು, ಕೊತ್ತಂಬರಿ ಬೀಜ, ಮತ್ತು ಹುಣಸೆ ಹಣ್ಣು, ಬೆಳ್ಳುಳ್ಳಿ. ಇದನ್ನು ಸ್ವಲ್ಪ ಒಂದು 2 ನಿಮಿಷ ಹುರಿಬೇಕು. ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಹುರಿಬೇಕಾಗುತ್ತೆ. ಅಂದರೆ ಇದು ಒಣಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು ನಮಗೆ ಮಿಕ್ಸಿಗೆ ಹಾಕಿದ್ರೆ, ಹಾಗಾಗಿ ಅಲ್ಲಿ ತನಕ ಹುರ್ಕೋಬೇಕು. ಲಾಸ್ಟಲ್ಲಿ ಜೀರಿಗೆ ಹಾಕಿದ ಮೇಲೆ ಉರಿಯ ಅವಶ್ಯಕತೆ ಇಲ್ಲ. ಸ್ಟೌ ಆಫ್ ಮಾಡಿಕೊಂಡು ನೋಡಿ, ಇವಾಗ ಒಣಕೊಬ್ಬರಿನ ತುರಿದು ಇಟ್ಕೊಂಡಿದೆ. ಇದನ್ನು ಅಷ್ಟೇ, 1 ಕಪ್ಪಷ್ಟು ಒಣಕೊಬ್ಬರಿ ಹಾಕ್ಕೊಂಡು ಸ್ಟೌ ಆಫ್ ಮಾಡಬೇಕು. ಕೊಬ್ಬರಿ ಹಾಕಿದ ಮೇಲೆ ಮತ್ತು ಉರಿಯ ಅವಶ್ಯಕತೆ ಇಲ್ಲ, ಬಿಸಿ ಇರುತ್ತಲ್ವ, ಅದರಲ್ಲೇ ಅದು ಡ್ರೈ ಆಗುತ್ತೆ. ಅದೇ ಬಾಣಲೆಯಲ್ಲಿ ಕರಿಬೇವು ನಾನು 150 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇದನ್ನು 2 ಸತಿ ಮಾಡಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಸ್ವಲ್ಪ ನಿಧಾನಕ್ಕೆ ಒಂದು 5-6 ನಿಮಿಷ ಆದರೂ ಹುರ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನು ಅಷ್ಟೇ 2 ಬ್ಯಾಚ್ ಮಾಡಿ ಹುರಿದು ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಮಾತ್ರ ನಾನು ಎಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಬೇರೆ ಚಟ್ನಿ ಪುಡಿಗಳು ಮಾಡಿದ್ರೆ ಅದನ್ನು ಸ್ವಲ್ಪ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ, ಅದನ್ನು ನಾನು ಮುಂದೆ ತೋರಿಸ್ತೀನಿ. ಇವಾಗ ನೋಡಿ, 2 ಸ್ವಲ್ಪ ತಣ್ಣಗಾಗಬೇಕು. ಕರಿಬೇವು ಸೊಪ್ಪು ತಣ್ಣಗಾದರೆ ಅದು ಕ್ರಿಸ್ಪಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಇಂಗು ಮತ್ತು ಕಲ್ಲುಪ್ಪು, ನಾನು ಚಟ್ನಿ ಪುಡಿ ಮಾಡಲಿಕ್ಕೆ ಆದಷ್ಟು ಎಲ್ಲದಕ್ಕೂ ಕಲ್ಲುಪ್ಪೇ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇದನ್ನು ಒಂದು 2-3 ಸತಿ ತಿರುಗಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸರಿ ನಾನು ತೆಗೆದಿಟ್ಕೊಂಡಿದ್ದೀನಲ್ವ, ಮತ್ತು ಬೆಲ್ಲ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದು, ಯಾರಿಗಾದರೂ ಬೇಕಂದರೆ, ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ, ಇವನ್ ಸ್ವೀಟ್ ಇಷ್ಟಪಡಲ್ಲ, ಅಂಥವರು ಬೇಕಾದರೆ ನನಗೆ ಮುಂಚೆನೇ ಹೇಳಬೇಕು. ಆವಾಗ ನನಗೆ ಅಟ್ಲೀಸ್ಟ್ 3-4 ಡೇಸ್ ಮುಂಚೆನೇ ಹೇಳಬೇಕಾಗುತ್ತೆ ನಾನು ಪ್ರಿಪೇರ್ ಮಾಡ್ಕೋಬೇಕಂದ್ರೆ. ಹೇಳಿದ್ರೆ ನಾನು ಖಂಡಿತವಾಗ್ಲೂ ಯಾರಿಗೆ ಯಾವುದು ಇಷ್ಟ ಆಗಲ್ಲ ಅದನ್ನು ನಾನು ಸ್ಕಿಪ್ ಮಾಡಿನೇ ಮಾಡಿಕೊಡ್ತೀನಿ. ಇದು ಒಂದು ಸತಿ ಮಿಕ್ಸ್ ಮಾಡಿಕೊಂಡು, ಈಗ ಒಂದು ಸತಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಾಗ ಅದು ಸರಿಯಾಗಿ ಮಿಕ್ಸ್ ಆಗಿರಲ್ಲ, ಹಾಗಾಗಿ ಇನ್ನೊಂದು ಸತಿ ಮಾಡ್ಕೊಂಡು ನೋಡಿ, ಈ ಥರ ತರಿ ತರಿಯಾಗಿ ಬರುತ್ತೆ. ಮಾಡಿದ್ಮೇಲೆ ಒಂದು ಸತಿ ಬಾಣಲಿ ಬಿಸಿ ಇರುತ್ತಲ್ವ, ಅದರಲ್ಲೇ ಮತ್ತೇನು ಆಫ್ ಮಾಡೋದು ಬೇಡ, ಸ್ಟವ್ ಆನ್ ಮಾಡೋದು ಬೇಡ, ಅದರಲ್ಲೇ ಒಂದು ಸತಿ ಮಿಕ್ಸ್ ಮಾಡಿಬಿಟ್ರೆ ಈ ಥರ ಆಗುತ್ತೆ. ನೋಡಿ, ಇದು ಕರಿಬೇವು ಸೊಪ್ಪುದು ಚಟ್ನಿ ಪುಡಿ ರೆಡಿಯಾಯಿತು. ಬೇಕಾದರೆ ಮನೇಲಿ ಯಾರಾದರೂ ಟೈಮ್ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇದು ನಾನು ಏನು ಮಾಡಿದ್ದೀನಿ, ಎಲ್ಲ ಚಟ್ನಿ ಪುಡಿಗಳು ಅಷ್ಟೇ, ರುಚಿ ತುಂಬ ಚೆನ್ನಾಗಿರುತ್ತೆ. ಇವನ್ ಯಾರಿಗಾದರೂ ಬೆಳ್ಳುಳ್ಳಿ ಬೇಡ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡಿ ಮಾಡ್ಕೋಬೋದು. ನೆಕ್ಸ್ಟು ನಾನು ಹುಚ್ಚೆಳ್ಳು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಫೈನಲಿ ಈ ಥರ ಪ್ಯಾಕಿಂಗ್ ರೆಡಿಯಾಗುತ್ತೆ. ನೆಕ್ಸ್ಟು ಹುಚ್ಚೆಳ್ಳು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ನೋಡಿ, ನನ್ನ ಅಳತೆಯಲ್ಲಿ 1 ಕಪ್ಪು ನಿಮಗೆ ಜಸ್ಟ್ ತೋರಿಸ್ಲಿಕ್ಕೆ ಅಂತ ನಾನು ಮಾಡ್ತಾ ಇರೋದು. 1 ಕಪ್ಪಷ್ಟು ತೊಗೊಂಡಿದ್ದೀನಿ, ಒಂದು 150 ಗ್ರಾಮಷ್ಟು ಬರುತ್ತೆ. ಇದನ್ನು ಸ್ವಲ್ಪ ಉರಿಬೇಕು, ಚೆನ್ನಾಗಿ ಉರಿಬೇಕಂದರೆ ಕಡಿಮೆ ಉರಿಯಲ್ಲಿ, ಮತ್ತು ತುಂಬ ಜಾಸ್ತಿ ಹೊತ್ತು ಸೀದಿಸೋದು ಆ ಥರ ಎಲ್ಲ ಆದರೆ ಕಹಿ ಬಂದುಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಒಂದು ಅದದಲ್ಲಿ ಉರ್ಕೋಬೇಕಾಗುತ್ತೆ. ಇದು ಉರಿದಿದ್ದಾದಮೇಲೆ ನಾನು ಸಪ್ರೇಟು ತೆಗೆದಿಟ್ಕೊಂಡು 1/2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬ್ಯಾಡಗಿ ಮತ್ತು ಗುಂಟೂರು ಎರಡನ್ನೂ ಸೇರಿಸ್ಕೊಂಡು ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಇವನ್ ನಿಮಗೆ ಯಾರಿಗಾದರೂ ಬೇಕಂದಾಗ, ನನಗೆ ಇವಾಗ ತುಂಬ ಸ್ಪೈಸಿ ಬೇಕು ಅನ್ನೋರು ನಾನು ಮುಂಚೆನೇ ಹೇಳಬೇಕಾಗುತ್ತೆ. ಈ ಥರ ಹೇಳಿದ್ರೆ ನಾನು ಯಾರಿಗೆ ಯಾವ ಥರ ಟೇಸ್ಟ್ ಬೇಕು ಅದೇ ಥರ ನಾನು ಮಾಡಿಕೊಡ್ತೀನಿ. ಸ್ವಲ್ಪ ನೋಡಿ, ಹುಣಸೆ ಹಣ್ಣು ಸೇರಿಸ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಕರಿಬೇವು, ಒಂದು 7-8 ಟೇಸ್ಟ್ದಷ್ಟು ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ, ಇದರಲ್ಲಿ 1/2 ಕಪ್ಗಿನ್ನ ಕಡಿಮೆ ಇದೆ ಕೊಬ್ಬರಿ, 1/4 ಕಪ್ಪಷ್ಟು ಅಷ್ಟೇ ಹಾಕೋಬೇಕು. ಇವಾಗ 1 ಕಪ್ಪು ನಾವು ಹುಚ್ಚೆಳ್ಳು ಹಾಕ್ಕೊಂಡ್ರೆ 1/4 ಕಪ್ಪಷ್ಟು ಒಣಕೊಬ್ಬರಿ, ಮತ್ತು 1-2 ಬೆಳ್ಳುಳ್ಳಿ ಇದನ್ನು ಬಿಡಿಸಿ ಇಟ್ಕೊಂಡಿರೋದು. ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ, ಸ್ಟವ್ ಆಫ್ ಮಾಡ್ಕೋಬೇಕು. ತುಂಬ ಹುರಿಯೋದೇನು ಬೇಡ, ಕೊಬ್ಬರಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಹುರಿಬಾರ್ದು. ಮತ್ತು ಸ್ವೀಟ್ ಇಷ್ಟಪಡೋರು ಬೆಲ್ಲ ಸೇರಿಸ್ಕೋಬೋದು. ಇದು ನನ್ನ ಹುಚ್ಚೆಳ್ಳು ಚಟ್ನಿ ಪುಡಿ ಅಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಈಗ ನಾವು ಮುಂಚೆ ನಮ್ಮ ಅಮ್ಮ ಎಲ್ಲ ಹಳ್ಳಿಗಳಲ್ಲೆಲ್ಲ ಮಾಡೋರು, ಹಾಗಾಗಿ ನಾನು ಅದೇ ಥರ ಮಾಡ್ತಾ ಇದ್ದೀನಿ, ಅದೇ ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ಸೊ ಬೆಲ್ಲ ಸೇರಿಸ್ಕೊಂಡು ಉಪ್ಪು ರುಚಿಗೆ ಎಷ್ಟು ಬೇಕು ಸೇರಿಸ್ಕೊಂಡು, ಇದು ಅಷ್ಟೇ. ಆದಮೇಲೆ ಒಂದು ಸತಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಕೆಲವೊಂದು ಕಡೆ ಗಂಟು ಥರ ಆಗಿರುತ್ತೆ, ಹಸಿ ಇರುತ್ತಲ್ವ, ಹಾಗಾಗಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಹುಚ್ಚೆಳ್ಳು ಚಟ್ನಿ ಪುಡಿ ರೆಡಿಯಾಗಿದೆ.
ನೆಕ್ಸ್ಟು ಥರ್ಡ್ ಒನ್ನು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಲ್ವ, ಇದು ಅಷ್ಟೇ. ಇದನ್ನು ಒಂದು ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ. ಇದನ್ನು ನಾನು ಇದಕ್ಕೆ ಎಣ್ಣೆಯನ್ನು ಹಾಕಿಲ್ಲ, ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಎರಡು ಮೂರು ನಿಮಿಷ ಅದು ಮೇಲೆ ತುಂಬ ಅದು ದಪ್ಪ ಆಗುತ್ತೆ, ನಾವು ಉರಿತೀವಲ್ವ, ಹಾಗಾಗಿ ಅದು ದಪ್ಪ ಆಗುತ್ತೆ. ಅಲ್ಲಿ ತನಕ ಉರ್ಕೋಬೇಕು, ಮತ್ತು ಅದು ಸೌಂಡ್ ಬರುತ್ತೆ ನಮಗೆ, ಅದು ಸಿಡಿತಾ ಇರುತ್ತೆ, ಚಟಪಟ ಅಂತ ಸೌಂಡ್ ಬರುತ್ತೆ. ಅಲ್ಲಿ ತನಕ ಉರಿದು ಇದನ್ನು ಅಷ್ಟೇ, ಮತ್ತು ತುಂಬ ಸೀಡ್ಸ್ ಬಿಟ್ಟರೆ ಕಹಿ ಬಂದುಬಿಡುತ್ತೆ. ಹಾಗಾಗಿ ಇದನ್ನು ನೋಡಿಕೊಂಡು ಒಂದು ಅಳತೆಯಲ್ಲಿ ಹುರಿದು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಥರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವನ್ ನಿಮಗೆ ಯಾರಾದರೂ ಖಾರ ಜಾಸ್ತಿ ಬೇಕು ಅಂದರೆ ಗುಂಟೂರನ್ನ ಜಾಸ್ತಿ ಸೇರಿಸ್ಕೋಬೋದು. ಬ್ಯಾಡ್ಗೆ ಹಾಕಿದ್ರೆ ಏನಾಗುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ, ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪನೇ ನೋಡಿ ಒಣಕೊಬ್ಬರಿನ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು ಅಷ್ಟೇ, ಸ್ವಲ್ಪ ಹುಣಸೆಹಣ್ಣು, ಒಣಕೊಬ್ಬರಿನ ಜಾಸ್ತಿ ಸೇರಿಸ್ಬಾರ್ದು ಇದಕ್ಕೆ. ಕಡಿಮೆ ಪ್ರಮಾಣದಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಇದಕ್ಕೂ, ಈಗ ಯಾರಾದರೂ ಬೆಳ್ಳುಳ್ಳಿ ಬೇಡಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಸೇರಿಸ್ಕೊಂಡು ಇದನ್ನು ಫಸ್ಟು ನಾವು ಗ್ರೈಂಡ್ ಮಾಡ್ಕೋಬೇಕು, ಯಾಕೆಂದರೆ ಫ್ಲಕ್ಸೀಡ್ಸು ಬೇಗ ಆಗ್ಬಿಡುತ್ತೆ. ಹಾಗಾಗಿ ನೋಡಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಈ ಅಗಸೆ ಬೀಜ ಇರುತ್ತಲ್ವ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದನ್ನು ಅಷ್ಟೇ ಒಂದು ಎರಡು ಸತಿ ಮಿಕ್ಸಿಯಲ್ಲಿ ಆನ್ ಆ್ಯಂಡ್ ಆಫ್ ಆ ಥರ ತಿರುಗಿಸಿದ್ರೆ ಬೇಗನೆ ಆಗ್ಬಿಡುತ್ತೆ. ಇದಕ್ಕೂ ಅಷ್ಟೇ ಬೆಲ್ಲ ಇಷ್ಟಪಡೋರು ಬೆಲ್ಲ, ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿ ನಾನು ಉಪ್ಪು ಸೇರಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಎಷ್ಟು ಚೆನ್ನಾಗಾಗಿದೆಯಲ್ವ, ನೋಡಿ ಇದು ರೆಡಿಯಾಗಿದೆ. ಇದು ಅಷ್ಟೇ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವನ್ನು ಬಿಸಿ ಅನ್ನಕ್ಕೆ ತುಪ್ಪ ಜೊತೆಗೆ ತಿಂದ್ರಂತೂ ಇದರದ್ದು ಟೇಸ್ಟು ತುಂಬಾ ಅದ್ಭುತವಾಗಿರುತ್ತೆ. ಬೇಕಂದರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಈಗ ಇದರಿಂದನೇ ನಾವು ಬೇರೆ ಏನೇನು ಮಾಡ್ಕೋಬೋದು, ಇವನ್ ಪರೋಟ ಮಾಡ್ಬೋದು, ಮತ್ತು ರೈಸ್ ಮಾಡ್ಕೋಬೋದು. ಇವಾಗ ಚಿತ್ರಾನ್ನ ಮಾಡ್ತೀವಲ್ವ, ಅದೇ ಥರ ನಾವು ಎಲ್ಲ ಚಟ್ನಿ ಪುಡಿಗಳನ್ನು ಉಪಯೋಗ ಮಾಡಿಕೊಂಡು ಏನು ಬೇಕಾದ್ರೂ ನಾವು ಮಾಡ್ಕೋಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನೆಕ್ಸ್ಟ್ ಫೋರ್ತ್ ಒನ್ ಬಂದು ಕೊಬ್ಬರಿ ಚಟ್ನಿ ಪುಡಿ, ಇದು ಒಣ ಕೊಬ್ಬರಿ ಚಟ್ನಿ ಪುಡಿ. ಇದನ್ನು ಅಷ್ಟೇ ಒಂದು 20 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಗುಂಟೂರು ಮತ್ತು ಬ್ಯಾಡ್ಗಿ ಹಾಕ್ಕೊಂಡು ಫಸ್ಟು ಇದನ್ನು ಸ್ವಲ್ಪ ಹುರಿಬೇಕಾಗುತ್ತೆ. ಅದಾದಮೇಲೆ ಕೊಬ್ಬರಿ ಒಂದು 150 ಗ್ರಾಮ್ ಅಷ್ಟು ನಾನು ಕಟ್ ಮಾಡಿ ಈ ಥರ ಹೆಚ್ಚಿಟ್ಕೊಂಡಿದ್ದೆ, ಚಿಕ್ಕ ಚಿಕ್ಕದಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಆದಮೇಲೆ ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ ಒಂದು ಎರಡು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ. ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಹುರಿಬೇಕಾಗುತ್ತೆ. ಫಸ್ಟು ಒಣಮೆಣಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ, ಅದು ಬಿಸಿ ಆದಮೇಲೆ ಕೊಬ್ಬರಿನ ಹುರಿಬಾರ್ದು, ತುಂಬ ಹೊತ್ತು ಹುರಿಬಾರ್ದು, ಆ ಬಾಂಡ್ಲೆ ಬಿಸಿ ಇರುತ್ತಲ್ವಾ ಅಷ್ಟೇ ಸಾಕಾಗುತ್ತೆ. ನೋಡಿ ಸ್ವಲ್ಪ ಒಂದು 6-7 ಕರಿಬೇವು ಎಲೆಗಳನ್ನು ಹಾಕೋ, ಅದನ್ನು ಅಷ್ಟೇ ಅದನ್ನು ಹುರ್ಕೊಂಡು ಅದು ಒಣಗ ಅಂದರೆ ತಣ್ಣಗಾಗಬೇಕು, ಫುಲ್ಲು ಡ್ರೈ ಆಗಬೇಕು. ಅದಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ನಾನು ಇದನ್ನು ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಇದು ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಇದೆಲ್ಲ ಒಟ್ಟಿಗೆ ಸೇರಿಸಿ ನಾನು ಪುಡಿ ಮಾಡ್ಕೊತಾ ಇದ್ದೀನಿ. ಏನು ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ, ಉಪ್ಪು ಮತ್ತು ಬೆಲ್ಲ ಸೇರಿಸ್ಕೊಂಡಿರೋದು. ಆದಮೇಲೆ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ. ಇದು ಇಡ್ಲಿಗೆ ಮತ್ತು ದೋಸೆಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತು ಈ ಚಟ್ನಿ ಇದು ಏನು ಗೊತ್ತಾ, ಈ ಕೊಬ್ಬರಿ ಚಟ್ನಿ ಪುಡಿ ಬಂದು ನಾವು ಪಲ್ಯ ಮಾಡ್ತೀವಲ್ವ, ಡ್ರೈ ಪಲ್ಯಗಳು ಮಾಡ್ತೀವಿ ನೋಡಿ, ಇವಾಗ ಯಾವುದಾದ್ರೂ ತರಕಾರಿದು ಆ ಥರ ಯಾವುದೇ ಪಲ್ಯಗಳು ಮಾಡಿದ್ರೂ ಇದು ಮೇಲೆ ಒಂದು 2 ಸ್ಪೂನ್ ಹಾಕಿ ನೋಡಿ ಇದ್ರ ರುಚಿ ಹೇಗಿರುತ್ತೆ ಅಂತ ನೀವೇ ಬೇಕಾದರೆ ಕಮೆಂಟ್ ಸೆಷನಲ್ಲಿ ನನಗೆ ಮಾಡಿ ತಿಳಿಸ್ತೀರಾ. ನಾನು ಇವಾಗ ಚಪ್ಪರದವರೆಕಾಯಿ ಬರುತ್ತಲ್ವ ಅದರದ್ದು ಪಲ್ಯ ಮಾಡಿಟ್ಟಿದೆ, ಅದಕ್ಕೇ ನೋಡಿ ಒಂದು 2-3 ಸ್ಪೂನು ಇದು ಈ ಚಪ್ಪರದವರೆಕಾಯಿಗೆ ಈ ಪುಡಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೇರಿಸ್ಕೊಂಡು ಇದನ್ನು ನೋಡಿ ಒಂದು 2 ಸತಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಟ್ರೆ, ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ರುಚಿ ಅಂತೂ ಸಖತ್ತಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ, ಈ ಥರ ಯಾವುದೇ ಪಲ್ಯಗಳು ಮಾಡಿದ್ರು ಒಂದು ಸರಿ ಹಾಕ್ಕೊಂಡು ಟ್ರೈ ಮಾಡಿ. ನೆಕ್ಸ್ಟು 5th ಬಂದು ಕಡಲೆ ಬೀಜ ಶೇಂಗಾ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ, ಇದನ್ನು 1 ಕಪ್ಪಷ್ಟು ನಾನು ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಉರಿಯಲ್ಲಿ ಚೆನ್ನಾಗಿ, ಇದು ಒಳಗಡೆ ಸ್ವಲ್ಪ ಬೇಯಬೇಕು, ಕ್ರಿಸ್ಪಿ ಥರ ಆಗುತ್ತೆ, ಹಾಗಾಗಿ ಅಲ್ಲಿ ತನಕ ಉರಿಬೇಕು. ಉರಿದಿದ್ದಾದಮೇಲೆ ತಣ್ಣಗಾಗಬೇಕು, ಕಂಪ್ಲೀಟು ತಣ್ಣಗಾಗಬೇಕು. ಅದನ್ನು ಎತ್ತಿಟ್ಕೊಂಡಿದ್ದೀನಿ, 1/4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೂ ಅಷ್ಟೇ 2 ಸೇರಿಸ್ಕೊಂಡಿದ್ದೀನಿ, ಬ್ಯಾಡ್ಗಿ ಮತ್ತು ಗುಂಟೂರು 2 ಸೇರಿಸ್ಕೊಂಡು 1/4 ಕಪ್ಪು, ಈಗ ಅದರಲ್ಲಿ ನಾನು 1 ಕಪ್ಪು ಕಡಲೆ ಬೀಜ ಹಾಕಿದ್ದೀನಲ್ವ, ಅದೇ ಕಪ್ಪಲ್ಲಿ 1/4 ಕಪ್ ಅಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕೆಂಪಾಗಬೇಕು, ಅದು ಕೆಂಪಾಗೋ ತನಕ ಹುರಿಬೇಕಾಗುತ್ತೆ. ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಸೇರಿಸಿ ನೋಡಿ ಕಲರ್ ಚೇಂಜ್ ಆಗಬೇಕು, ಉದ್ದಿನಬೇಳೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ. ಅದಾದಮೇಲೆ ಇದು ಈಗ ಮತ್ತು ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ ಇದೆಲ್ಲ ಬೇಗ ನಮಗೆ ಪೌಡ್ರ್ ಆಗಲ್ಲ ಅಲ್ವಾ, ಹಾಗಾಗಿ ಅದನ್ನು ಫಸ್ಟು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ, ಉಪ್ಪು ಸೇರಿಸಿದಾದಮೇಲೆ ನೋಡಿ ಈ ಥರ ನಮಗೆ ತರಿ ತರಿಯಾಗಿ ಪೌಡರ್ ಆಗಬೇಕು. ಇದಾದಮೇಲೆ ಆಮೇಲೆ ನಾನು ಲಾಸ್ಟಲ್ಲಿ ಕಡಲೆ ಬೀಜ ಉರಿದಿಟ್ಟಿರ್ತೀನಲ್ವ ಅದು ತಣ್ಣಗಾಗಿರುತ್ತೆ, ಅದನ್ನು ಸೇರಿಸ್ಕೊಂಡು 1-2 ಸತಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಬೇಗ ಸವ್ದೋಗ್ಬಿಡುತ್ತೆ ಕಡಲೆ ಬೀಜ. ಹಾಗಾಗಿ ಅದನ್ನು ಲಾಸ್ಟಲ್ಲಿ ಸೇರಿಸ್ಕೊಂಡು ಪುಡಿ ಮಾಡಿಕೊಂಡ್ರೆ ಕಡಲೆ ಬೀಜದ ಚಟ್ನಿ ಪುಡಿ ರೆಡಿ ಆಯಿತು.
ಉದ್ದಿನ ಬೇಳೆ ಸೇರಿಸೋದ್ರಿಂದ ಅದು ಹಂಟಂಟು ಥರ ಇವಾಗ ಎಣ್ಣೆ ಬಿಟ್ಕೊಳುತ್ತಲ್ವ ನಮಗೆ, ಬರೀ ಕಡಲೆಬೀಜ ಹಾಕಿದ್ರೆ ಎಣ್ಣೆ ಬಿಟ್ಕೊಳುತ್ತೆ, ಹಾಗಾಗಿ ಇದು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಉದ್ದಿನ ಬೇಳೆ ಸೇರಿಸ್ಕೊಳ್ಳೋದು. ಮತ್ತು ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಇದನ್ನು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಮಾಡಿರೋ 5 ತರಹದ ಚಟ್ನಿ ಪುಡಿಗಳು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.